ಹಾಯ್ ವೀಕ್ಷಕರೇ ನಾನಿವತ್ತು ಕುಕ್ಕರ್ನಲ್ಲಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಈ ಕಡಾಯಿಗಳಲ್ಲಿ ಬಾಣಲಿಗಳಲ್ಲಿ ಮಾಡಬೇಕು ಅಂತಂದರೆ ಅಲ್ಲೇ ನಿಂತ್ಕೋಬೇಕು ಮಾಡ್ತಾ ಇರಬೇಕು ರಿಸ್ಕಿ ಜಾಬು ಅದ್ರ ಬದಲಿಗೆ ಒಂದೇ ಸರಿ ಕುಕ್ಕರ್ಗೆ ಹಾಕ್ಬಿಟ್ರೆ ಎರಡು ನಿಮಿಷ ಕುಕ್ಕರಲ್ಲಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ವೀಕ್ಷಕರೇ ತುಂಬ ಈಸಿ ಅಂದರೆ ಈಸಿ ಕೂಡ ಬನ್ನಿ ವೀಕ್ಷಕರೇ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಈಗ ನಾನು ಮೊದಲಿಗೆ ಒಂದು ಗ್ಲಾಸಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಂತ ಹೇಳ್ತೀವಲ್ಲ ನೋಡಿ ಅದು ಬಾಂಬೆ ರವೆ ತೊಗೊಂಡಿದ್ದೀನಿ ಅದಾದ ನಂತರ ನೆಕ್ಸ್ಟು ತರಕಾರಿಗಳನ್ನು ತೊಗೊತೀನಿ ಎಲ್ಲ ಅರ್ಧ ಅರ್ಧ ಬಟ್ಲು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಬೀನ್ಸು ಕ್ಯಾರೆಟು ಬಟಾಣಿ ಮತ್ತು ಮೇನ್ ಅಂದರೆ ಮೇನ್ ವೀಕ್ಷಕರೇ ಸಬ್ಸಿಗೆ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ನೋಡಿ ಇದನ್ನ ತೊಗೊಂಡಿದ್ದೀನಿ ನಾನು ಇದು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಯಾರಿಗೆ ಸಬ್ಸಿಗೆ ಸ್ಮೆಲ್ ಇಷ್ಟ ಆಗೋಲ್ಲ ಅವ್ರ ಸ್ಕಿಪ್ ಮಾಡಿ ಒಂದು ಈರುಳ್ಳಿ ಆಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಐದರಿಂದ ಆರು ಪೊಳಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆ ಸಿಪ್ಪೆ ಏನು ಸುಲಿಲ್ಲ ನಾನು ಅದ್ರ ಜೊತೆಯಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧವಳಿಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಅದಾದ ನಂತರ ಒಗ್ಗರಣೆಗೆ ಅಂತೇಳ್ಬಿಟ್ಟು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ಗಿಂತ ಇನ್ನೊಂಚೂರು ಕಡಿಮೆ ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಇದಿಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಆಮೇಲೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ವೀಕ್ಷಕರೇ ಬೇಕಾಗಿರೋದು ಬನ್ನಿ ಈಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಈಗ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಈಗ ಒಂದು ಲೋಟ ಏನು ರವೆ ತೊಗೊಂಡಿದ್ನಲ್ಲ ಅದನ್ನು ಇವಾಗ ನಾನು ನೋಡಿ ಈ ಥರ ಕೈ ತೊಗೊಳ್ಳಿ ಆ ನೆನೆ ಮಾಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಸ್ಪೂನ್ ಬಳಸೋದ್ರಿಂದ ನೀಟಾಗಿ ನಾವು ಸ್ಟಿರ್ ಮಾಡ್ಬೋದು ಹಾಗಾಗಿ ಉಪ್ಪಿಟ್ಟಿನ ರವೆನ ಈಗ ಹುರ್ಕೋತಾ ಇದ್ದೀನಿ ನೋಡಿ ಈಗ ಹುರ್ಕೊಂಡು ನಾನು ತಕ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ನಂತರ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಇವಾಗ ಸಾಸಿವೆ ಆಮೇಲೆ ಜೀರಿಗೆ ಎಲ್ಲದನ್ನು ಕೂಡ ಈಗ ಒಗ್ಗರಣೆಗೆ ಹಾಕೊತ ಹೋಗ್ತೀನಿ ನೋಡಿ ಸಾಸಿವೆ ತೊಗೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಜೀರಿಗೆ ಕೂಡ ಇವಾಗ ಹಾಕಿದ್ದೀನಿ ಇವಾಗ ಅದೆರಡನ್ನೂ ಕೂಡ ಸಿಡಿದಾಗಿದೆ ಕಡಲೆಬೇಳೆ ತೊಗೊಂಡಿದ್ನಲ್ಲ ಆ ಕಡಲೆಬೇಳೆ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಒಂದು ಟ್ವೆಂಟಿ ಸೆಕೆಂಡ್ಸು ಸ್ಟೇರ್ ಮಾಡಿದ್ದೀನಿ ಅದಾದಮೇಲೆ ಹಸಿ ಕರ್ಬೇವ್ ತೊಗೊಂಡಿದ್ನಲ್ಲ ಅದು ಕೂಡ ಹಾಕಿದ್ದೀನಿ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ನೆಲ್ಲ ಇಟ್ಕೊಂಡಿರೋದು ಅದು ಕೂಡ ಹಾಕಿದ್ದೀನಿ ಮೆಣಸಿನಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಅದಾದಮೇಲೆ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪದಾಗಿಯೇನೆ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿ ಕೂಡ ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಹಾಗಂತ ಇಲ್ಲೇನು ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಏನಿಲ್ಲ ವೀಕ್ಷಕರೇ ಆಮೇಲೆ ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಅದಕ್ಕೆ ಹಾಕೊಂಡಿದ್ದೀನಿ ಈ ಈರುಳ್ಳಿ ಹಾಕಿದ ಮೇಲೆ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಬೆ ಬೆಳ್ಳುಳ್ಳಿ ಸೊ ಸ್ವಲ್ಪ ಜಜ್ಜಿಬಿಟ್ಟು ಅದಕ್ಕೆ ಹಾಕಿ ಇಷ್ಟ ಇತ್ತು ಅಂದರೆ ಸಿಪ್ಪೆ ಹಾಕಿ ಇಷ್ಟ ಇಲ್ಲ ಅಂದರೆ ಸಿಪ್ಪೆ ಸಮೇತನೂ ಕೂಡ ಹಾಕ್ಬೋದು ಇದಾದ ನಂತರ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಇದೇ ಮೇಯ್ನ್ ವೀಕ್ಷಕರೇ ಸಬ್ಸಿಗೆ ಸೊಪ್ಪು ಹಾಕಿದ್ರಂತೂ ತುಂಬ ತುಂಬಾ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಇನ್ ಕೇಸ್ ಕೆಲವರು ಸಬ್ಸಿಗೆ ಸೊಪ್ಪು ಸ್ಮೆಲ್ ಇಷ್ಟಪಡೋದಿಲ್ಲ ಅಂಥವರು ಬೇಕಾದರೆ ಸ್ಮೆ ಸ್ಕಿಪ್ ಮಾಡ್ಬೋದು ಇಲ್ಲ ಅಂದರೆ ದಯಮಾಡಿ ಹಾಕಿದ್ದಕ್ಕೆ ತುಂಬ ಆ ಈಗ ನೋಡಿ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ಮೇಲೆ ಒಂದು ತರ್ಟಿ ಅಷ್ಟು ಫ್ರೈ ಮಾಡಿದ್ದೀನಿ ನಾನು ಇದಾದ ನಂತರ ನಾನು ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಹಾಕ್ತಾ ಹೋಗ್ತೀನಿ ಬೀನ್ಸ್ ಹಾಕಿದ್ದೀನಿ ಅದಾದ ನಂತರ ಈಗ ಕ್ಯಾರೆಟ್ ಹಾಕಿದ್ದೀನಿ ಈಗ ಬಟಾಣಿ ಕೂಡ ಹಾಕ್ತೀನಿ ಸೊ ನಿಮಗೆ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಬೇಕಾಗುತ್ತೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಜನ ಇದ್ದೀರಾ ಅಂದಾಗ ಎಲ್ಲ ಸ್ವಲ್ಪ ಡಬಲ್ ಡಬಲ್ ಅಷ್ಟು ವೆಜಿಟೇಬಲ್ಸು ರವೆ ಎಲ್ಲದನ್ನು ಕೂಡ ಹಾಕಲ್ತಾ ಹೋಗಿ ನೋಡಿ ವೀಕ್ಷಕರೇ ಈಗ ಮತ್ತೆ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಬಾ ಫ್ರೈ ಮಾಡಿದ್ದೀನಿ ಎಣ್ಣೆನಲ್ಲೆ ಇದು ಫ್ರೈ ಮಾಡಿದ ನಂತರ ಈಗ ನಾನು ಏನು ಮಾಡ್ತೀನಿ ನೀರನ್ನು ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ನಲ್ಲ ಎರಡು ಗ್ಲಾಸಷ್ಟು ನೀರು ಹಾಕ್ತೀನಿ ಇಷ್ಟು ಟೂ ರೇಷಿಯೋದಲ್ಲಿ ನೋಡಿ ಈ ಥರ ಅದಾದ ನಂತರ ಅರಿಶಿಣ ಪುಡಿ ಕೂಡ ಇವಾಗ ಹಾಕ್ತೀನಿ ಅರಿಶಿನ ಪುಡಿ ಕೆಲವರು ಉಪ್ಪಿಟ್ಟಿಗೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರು ಸ್ಕಿಪ್ ಮಾಡಿ ಬಟ್ ಅರಿಶಿಣ ಪುಡಿ ಹಾಕೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೇದು ಹಾಗಾಗಿ ಹಾಕಿದ್ರೆ ಒಳ್ಳೇದು ನೋಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಎರಡನ್ನೂ ಕೂಡ ನೀಟಾಗಿ ಸ್ಟೆರ್ ಮಾಡಿಬಿಡ್ತೀನಿ ಸ್ಟೆರ್ ಮಾಡಿಬಿಟ್ಟು ಈಗ ನಾನು ಏನು ಮಾಡ್ತೀನಿ ಅವು ಸ್ವಲ್ಪ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಹಾಗಂತ ನಾನೇನು ಲಿಡ್ ಕ್ಲೋಸ್ ಮಾಡಲ್ಲ ಜಸ್ಟ್ ಹಾಗೆ ಮುಚ್ಚುತ್ತೀನಿ ಮುಚ್ಚಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಕುದ್ದಾದ ನಂತರ ಈಗ ಒಂದು ಸರಿ ಟೇಸ್ಟ್ ನೋಡಿ ಉಪ್ಪೆಲ್ಲ ಸಾಕ ಅಂತೇಳ್ಬಿಟ್ಟು ನೋಡಿಬಿಟ್ಟು ಉಪ್ಪು ಬೇಕಾಯ್ತು ಅಂದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಸಮಯದಲ್ಲಿ ನಾವು ಈಗ ಸಿಮ್ ಮಾಡಿ ಮಾಡ್ಕೋಬೇಕಾಗುತ್ತೆ ಉರಿನ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈಗ ನಾನು ರವೆ ಹಾಕೋ ಅಂತ ಹೋಗ್ತೀನಿ ನೋಡಿ ಎಲ್ಲ ರವೆನೂ ಕೂಡ ಇವಾಗ ಹಾಕಿದ್ದೀನಿ ಹಾಕಿದ ನಂತರ ಈಗ ಕ್ಲೀನಾಗಿ ಸ್ಟೆರ್ ಮಾಡ್ತೀನಿ ಸ್ಟೆರ್ ಮಾಡಿಬಿಟ್ಟು ಒಂದು ಸರಿ ಕುಕ್ಕರ್ ಕೂಗು ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಒಂದೇ ಒಂದು ಕೂಗು ಕೂಗಿಸ್ಬಿಡ್ತೀನಿ ವೆಯ್ಟ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಒಳ್ಳೆ ಸ್ಮೂತಾಗಿ ಒಳ್ಳೆ ಹೂ ಥರ ಆಗ್ಬಿಡುತ್ತೆ ವೀಕ್ಷಕರೆ ನೋಡಿ ಇವಾಗ ಒಂದು ಕೂಗು ಆ ನೋಡಿ ಕೂಗಿಸ್ಕೊಂಡೆ ಒಂದು ಕೂಗು ಇದಾದ ನಂತರ ಈಗ ನಾನು ಕುಕ್ಕರ್ನ ತಣ್ಣಗಾಗಿದೆ ಈಗ ನಾನು ಲಿಡ್ಡನ್ನು ಓಪನ್ ಮಾಡ್ತೀನಿ ಲಿಡ್ ಓಪನ್ ಮಾಡಿಬಿಟ್ಟು ಇವಾಗ ನಾನು ತೋರಿಸ್ತೀನಿ ವೀಕ್ಷಕರೇ ಯಾವ ಥರ ಆಗಿರುತ್ತೆ ಉಪ್ಪಿಟ್ಟು ಅಂತೇಳ್ಬಿಟ್ಟು ನೋಡಿ ಇವಾಗ ಬಾಣಲಿಗಳೆಲ್ಲ ಆಯಿತು ಅಂದರೆ ಅಲ್ಲೇ ನಿಂತ್ಕೋಬೇಕಾಗತ್ತೆ ಅದ್ರ ಬದಲಿ ಒಗ್ಗರಣೆ ಹಾಕ್ಬಿಟ್ಟು ರವೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ನಮ್ಮ ನಾವು ಕೆಲಸ ಮಾಡಿಕೊಂಡ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ ವೀಕ್ಷಕರೇ ತುಂಬ ಫಾಸ್ಟಾಗಿ ಹೋಗ್ಬಿಡುತ್ತೆ ನೋಡಿ ವೀಕ್ಷಕರೇ ಹೀಗೆ ನಾನು ತೋರಿಸ್ತೀನಿ ರಿಮೂವ್ ಮಾಡಿಬಿಟ್ಟು ಲಿಡ್ಡನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ವೀಕ್ಷಕರೇ ಈಗ ನೋಡಿ ಹಾಂ ಹುಡಿಯಾಗಿ ಸಾಫ್ಟಾಗಿ ಒಳ್ಳೆ ಹು ಮೃದುವಾಗಿರುತ್ತೆ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗಂತೂ ಅಷ್ಟು ಚೆನ್ನಾಗಾಗಿರುತ್ತೆ ವೀಕ್ಷಕರೇ ನೋಡಿ ಒಂದು ಚೂರು ತಳ ಹತ್ತಲ್ಲ ಏನಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ನಾನು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ನಾನು ವಾಂಗಿ ಭತ್ ಪೌಡ್ರ್ ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಆಮೇಲೆ ತೆಂಗಿನಕಾಯಿ ಕೂಡ ಇವಾಗ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಇವಾಗ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ ಈ ಥರ ಮುಚ್ಚಿ ಒಂದು ಸ್ವಲ್ಪ ಇಡೋದ್ರಿಂದ ಏನಾಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪಿಂದ ಘಮ ಏನಿದೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ತುಂಬ 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 ಸ್ಮೆಲ್ ಕೊಡುತ್ತೆ ಚೆನ್ನಾಗಿ ಆ ಕೊತ್ತಂಬರಿ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಹಾಗಾಗಿ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಮುಚ್ಚಿಟ್ಟಿದ್ದೆ ಈಗ ನೋಡಿ ನಾನು ತೆಗೆದಿದ್ದೀನಿ ತೆಗೆದಾದ ಮೇಲೆ ಇವಾಗ ಅದಕ್ಕೆ ನಾನು ನಿಂಬೆಹಣ್ಣನ್ನು ಕೂಡ ಇವಾಗ ಹಿಂಡ್ತೀನಿ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಇವಾಗ ಕ್ಲೀನಾಗಿ ಸ್ಟೇರ್ ಮಾಡ್ತೀನಿ ವೀಕ್ಷಕರೇ ನೋಡಿ ಈ ಥರ ನಿಂಬೆಹಣ್ಣು ಫುಲ್ಲು ಹಿಂಡಾದ ಮೇಲೆ ಮತ್ತೆ ಒಂದು ಸರಿ ಕ್ಲೀನಾಗಿ ಸ್ಟೇರ್ ಮಾಡ್ತೀನಿ ಹುಳಿ ಅಂಶ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಇವಾಗ ಮಿಕ್ಸ್ ಆದ ನಂತರ ಅಂತೂ ತಿಂದರೆ ಬಿಸಿ ಬಿಸಿನಲ್ಲೂ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೂ ಅಂತೂ ಸಿಕ್ಕ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಒಂದು ಸರಿ ಟ್ರೈ ಮಾಡಿ ವೀಕ್ಷಕರೇ ಸಿಕ್ಕಾ ಆಬೇ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರಿಂದ ಪ್ರತಿ ಸರಿಯೂ ನೀವು ಇನ್ಮೇಲೆ ಬಾಳ್ಲಿಗಳಲ್ಲಿ ಕಡಾಯಿಗಳಲ್ಲಿ ಮಾಡೋದನ್ನೇ ಸ್ಕಿಪ್ ಮಾಡಿಬಿಡ್ತೀರಾ ಯಾವಾಗಲೂ ಕುಕ್ಕರಲ್ಲೇ ಮಾಡ್ತೀರಾ ಯಾಕೆಂದರೆ ಅಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿರುತ್ತೆ ಉಪ್ಪಿಟ್ಟು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಅಲ್ವಾ ಟೇಸ್ಟ್ ಅಂತೂ ಆಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ಒಂದೊಂದು ಟೀ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರಂತೂ ಅಂತೂ ಅಂದರೆ ಸೂಪರ್ ಆಗಿರುತ್ತೆ ವೀಕ್ಷಕರೇ ನೀವು ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ ಮತ್ತು ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಮತ್ತು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ಕೂಡ ನೀವು ನೋಡಬೇಕಲ್ವ ವೀಕ್ಷಕರೇ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಥ್ಯಾಂಕ್ ಯು